ಹಕ್ಕಿನ ಡಿವೈಎಸ್ಪಿ ಗಮ್ಕೆ ಗಣಪತಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಹೋದರ ಮಾಚಯ್ಯ ಜಿಲ್ಲಾ ಕೋರ್ಟ್ಗೆ ಖಾಸಗಿ ದೂರನ ಸಲ್ಲಿಸೋದಿಕ್ಕೆ ಹೋಗಿದ್ದಾರೆ. ಆತ್ಮಹತ್ಯೆ ಪ್ರಕರಣ ಸಂಬಂಧ ತನಿಖೆಗೆ ಅವರು ಆಗ್ರಹಿಸಿದ್ದು, ಈ ಒಂದು ಪ್ರಕರಣ ಆತ್ಮಹತ್ಯೆ ಅಲ್ಲ, ಕೊಲೆ ಅನ್ನೋ ಬಗ್ಗೆ ನಮಗೆ ಸಂಶಯ ಇದೆ ಅನ್ನುವಂತಹ ಒಂದು ವಿಚಾರವನ್ನ ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ. ಮಡಿಕೇರಿ ಜಿಲ್ಲಾ ಕೋರ್ಟ್ನತ್ತ ತೆರಳಿ ಖಾಸಗಿ ದೂರನ್ನು ದಾಖಲಿಸೋದಿಕ್ಕೆ ಎಂಕೆ ಮಾಚಯ್ಯ ಮುಂದಾಗಿದ್ರು. ಟಿವಿ ನಿನಗೆ ಎಂಕೆ ಗಣಪತಿ ಸಹೋದರ ಎಂಕೆ ಮಾಚಯ್ಯ ಈ ಹೇಳಿಕೆಯನ್ನ ಕೊಟ್ಟಿದ್ದು, ಆತ್ಮಹತ್ಯೆ ಮಾಡಿಕೊಳ್ಳೋದಿದ್ರೆ ಗುಂಡು ಯಾಕೆ ಹಾರಿಸ್ತಾರೆ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಅವರು ಎತ್ತಿದ್ದಾರೆ. ಗಣಪತಿ ಸಹೋದರ ಮಾಚಯ್ಯ ಈ ಒಂದು ಆತ್ಮಹತ್ಯೆ ಪ್ರಕರಣದ ಬಗ್ಗೆ ಈಗ ಸಂಶಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಆತ್ಮಹತ್ಯೆ ಅಲ್ಲ, ಕೊಲೆ ಅನ್ನುವಂತಹ ಬಗ್ಗೆ ನಮಗೆ ಸಂಶಯ ಇದೆ, ಅನುಮಾನ ಮೂಡ್ತಾ ಇದೆ ಅನ್ನುವಂತಹ ವಿಚಾರವನ್ನ ಟಿವಿ ನೈನ್ ಜೊತೆಗೆ ಸಹೋದರ ಮಾಚಯ್ಯ ಹಂಚಿಕೊಂಡಿದ್ದಾರೆ. ಟಿವಿ ನೈನ್ಗೆ ಎಂಕೆ ಗಣಪತಿ ಸಹೋದರ ಎಂಕೆ ಮಾಚಯ್ಯ ಈ ಹೇಳಿಕೆಯನ್ನ ಕೊಟ್ಟಿದ್ದು, ಇದು ನಿಜಕ್ಕೂ ಕೂಡ ಈ ಒಂದು ಪ್ರಕರಣದಲ್ಲಿ ಇನ್ನೊಂದು ಟ್ವಿಸ್ಟ್ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಆತ್ಮಹತ್ಯೆ ಮಾಡಿಕೊಳ್ಳೋದಾದ್ರೆ ಗುಂಡು ಯಾಕೆ ಹಾರಿಸ್ತಾರೆ ಅಂತ. ಯಾಕಂದ್ರೆ ಎರಡು ಸುತ್ತು ಗುಂಡು ಹಾರಿಸಿರುವ ಬಗ್ಗೆ ಆತ್ಮಹತ್ಯೆ ನಡೆದಂತಹ ಸ್ಥಳದಲ್ಲಿ ಸಾಕಷ್ಟು ದಾಖಲೆಗಳು ಸಿಕ್ಕಿದ್ವು. ಮಡಿಕೇರಿಯಲ್ಲಿ ಡಿವೈಎಸ್ಪಿ ಎಂಕೆ ಗಣಪತಿ ಆತ್ಮಹತ್ಯೆ ಅಂತ ಇಷ್ಟು ದಿನ ಹೇಳಲಾಗ್ತಾ ಇತ್ತು. ಇದು ಆತ್ಮಹತ್ಯೆ ಅಲ್ಲ, ಕೊಲೆ ಅನ್ನೋದ್ರ ಬಗ್ಗೆ ನಮ್ಗೀಗ ಅನುಮಾನ ಮೂಡ್ತಾ ಇದೆ ಅನ್ನುವಂತಹ ಮಾತನ್ನ ಸಹೋದರ ಸ್ವತಃ ಎಂಕೆ ಗಣಪತಿ ಸಹೋದರ ಮಾಚಯ್ಯ ಈಗ ಟಿವಿ ನೈನ್ ಜೊತೆಗೆ ಈ ಒಂದು ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಯಾಕಂದ್ರೆ ಆತ್ಮಹತ್ಯೆ ಮಾಡಿಕೊಂಡಿರೋದು, ನೇಣು ಬಿಗಿದುಕೊಂಡಿರುವ ರೀತಿಯಲ್ಲಿ ಎಂಕೆ ಗಣಪತಿ ಪತ್ತೆಯಾಗಿರೋದು, ಆದ್ರೆ ಅದರ ಜೊತೆಗೆ ಎರಡು ಸುತ್ತು ಗುಂಡನ್ನು ಕೂಡ ಹಾರಿಸಲಾಗಿದೆ. ಇದು ಯಾಕೆ ಆತ್ಮಹತ್ಯೆ ಮಾಡಿಕೊಳ್ಳೋದಿದ್ರೆ ಯಾಕೆ ಅವರು ಗುಂಡು ಹಾರಿಸ್ತಾರೆ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಸಂಶಯವನ್ನ ಅವರೀಗ ಎತ್ತಿದ್ದಾರೆ. ಕೊಠಡಿಯಲ್ಲಿ ಹಾಸಿಗೆ ಮೇಲೆ ಎರಡು ಬಾರಿ ಗುಂಡನ್ನ ಹಾರಿಸಲಾಗಿತ್ತು, ಇದು ಯಾಕೆ ಅನ್ನುವಂಥದ್ದು. ಇದಲ್ಲದೆ ಗಣಪತಿ ಉಳಿದಿದ್ದ ಕೊಠಡಿ ಕೂಡ ಸೇಫ್ ಆಗಿ ಇರಲಿಲ್ಲ ಅನ್ನುವಂತಹ ವಿಚಾರವನ್ನ ಕೂಡ ಅವರು ಪ್ರಸ್ತಾಪಿಸಿದ್ದಾರೆ. ಕಿಟಕಿ ಮೂಲಕ ಒಬ್ರು ಇಬ್ರು ಒಬ್ರು ಬಂದು ಹೋಗುವಂತಹ ಅವಕಾಶ ಇದೆ, ಅಷ್ಟು ದೊಡ್ಡ ಕಿಟಕಿ ಅದು. ಅಲ್ಲಿ ಎಂಕೆ ಗಣಪತಿ ಅವರಿಗೆ ಯಾವುದೇ ಸೇಫ್ಟಿ ಇರಲಿಲ್ಲ, ಹಾಗಾಗಿ ಅವರೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಅದನ್ನ ನಾವು ನಿರ್ಧಾರಕ್ಕೆ ಬರೋದು ಕಷ್ಟ ಆಗತ್ತೆ. ಇದು ಕೊಲೆ ಅನ್ನುವಂತಹ ಅನುಮಾನ ನಮಗೆ ಕಾಡ್ತಾ ಇದೆ. ಅಷ್ಟು ಮಾತ್ರವಲ್ಲ, ಗಣಪತಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ವ್ಯಕ್ತಿ ಅಲ್ಲ. ನಾನು ಗಣಪತಿ ಚಿಕ್ಕಂದಿನಿಂದ ಕೂಡ ಒಟ್ಟಿಗೆ ಆಡಿ ಬೆಳೆದಿದ್ದೇವೆ, ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ವೀಕ್ ಮೈಂಡ್ ಅವರು ಅಲ್ಲ ಅನ್ನುವಂತಹ ಮಾತನ್ನ ಸ್ವತಃ ಅವರು ಮಾಚಯ್ಯ ಹೇಳಿದ್ದಾರೆ. ಆದ್ರಿಂದ ಈ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಅನ್ನುವಂತಹ ಒಂದು ಒತ್ತಾಯವನ್ನ ಕೂಡ ಅವರು ಟಿವಿ ನೈನ್ ಮೂಲಕ ಮಾಡಿದ್ದಾರೆ. ಸಿಐಡಿ ಮೇಲೆ ನಮಗೆ ನಂಬಿಕೆ ಇಲ್ಲ ಅನ್ನುವಂತಹ ಪ್ರಶ್ನೆ ಅಲ್ಲ, ಆದ್ರೆ ಸಂಶಯ ಹೆಚ್ಚಿರುವ ಕಾರಣಕ್ಕಾಗಿ ಸಿಬಿಐ ತನಿಖೆ ನಡೀಬೇಕು ಅನ್ನುವಂತಹ ಒತ್ತಾಯವನ್ನ ಟಿವಿ ನೈನ್ಗೆ ಎಂಕೆ ಗಣಪತಿ ಸಹೋದರ ಎಂಕೆ ಮಾಚಯ್ಯ ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಎಂಕೆ ಮಾಚಯ್ಯ ಡಿವೈಎಸ್ಪಿ ಎಂಕೆ ಗಣಪತಿ ಅವರ ಸಹೋದರನ ಜೊತೆಗೆ ನಮ್ಮ ಪ್ರತಿನಿಧಿ ಸುನಿಲ್ ಮಾತುಕತೆ ನಡೆಸಿದ್ದಾರೆ, ಬನ್ನಿ ನೋಡೋಣ. ಮಡಿಕೇರಿಯಲ್ಲಿ ಡಿವೈಎಸ್ಪಿ ಎಂಕೆ ಗಣಪತಿ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಕಡೆ ಸಿಐಡಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ, ಮತ್ತೊಂದು ಕಡೆಯಲ್ಲಿ ನಿನ್ನೆ ಅವರ ಪೋಷಕರು ಏನು ಕುಶಾಲನಗರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೂಡ ನೀಡಕ್ಕೆ ಹೋಗಿದ್ರು. ಆದರೆ ಪೊಲೀಸರು ದೂರನ್ನು ಕೂಡ ಸ್ವೀಕರಿಸಿಕೊಳ್ಳಕ್ಕೆ ರೆಡಿಯಾಗಿರಲಿಲ್ಲ, FIR ಕೂಡ ದಾಖಲಿಸಿಕೊಳ್ಳಕ್ಕೆ ನಿರಾಕರಿಸಿದ್ರು. ಈ ಹಿನ್ನೆಲೆಯಲ್ಲಿ ಅವರ ಪೋಷಕರು ಖುದ್ದು ಅವರ ತಮ್ಮ ಇವತ್ತು ಮಡಿಕೇರಿ ಜಿಲ್ಲಾ ಕೋರ್ಟ್ಗೆ ಒಂದು ಪ್ರೈವೇಟ್ ಕಂಪ್ಲೇಂಟ್ನ ಕೂಡ ದಾಖಲು ಮಾಡಿದ್ದಾರೆ. ಈ ಬಗ್ಗೆ ಮಾತಾಡೋಕ್ಕೆ ಖುದ್ದು ಮಾಚಯ್ಯ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಪ್ರಮುಖವಾಗಿ ಈ ಒಂದು ಕಂಪ್ಲೇಂಟನ್ನು ದಾಖಲು ಮಾಡ್ಕೊಳ್ಳೋದಕ್ಕೆ ರೀಸನ್ ಏನು ಅಂತ? ರೀಸನ್ ಏನಂದರೆ, ಇಷ್ಟು ಗಂಟೆ ನಾವು ಯಾವ ಕಂಪ್ಲೇಂಟ್ ಕೊಟ್ಟಿಲ್ಲ, ನೆನ್ನೆ ಕೊಟ್ಟಿರೋದೇ ಫಸ್ಟ್ ಕಂಪ್ಲೇಂಟ್. ಆ್ಯಕ್ಚುಲಿ ನಾವು ಇದು ವಿಷಯ ನಮಗೆ ತಿಳಿಯೋದಕ್ಕೆ ಈ ಥರ ಆಗಿದೆ ಅಂತ ನಮಗೆ ಕಾಲ್ ಬಂತಲ್ಲ, ಅಲ್ಲಿಂದ ನಮ್ಮನ್ನ ಅಲ್ಲಿಗೆ ಬರೋಕ್ಕೆ ಹೇಳಿದ್ರು ಮಾಜರು ಮಾಡಬೇಕು ಅಂತ. ಅದರಂತೆ ನಾವು ಹೋಗಿದ್ದೋ, ತಂದೆ ನಾವು ಹೋಗಿದ್ದೋ, ನಾವು ಶಾಕಲ್ಲಿದ್ದೋ, ತಂದೆಲಿ ಶಾಕ್ ಆಗಿದ್ದರು, ನಾವು ಶಾಕ್ ಆಗಿದ್ದೋ. ಅಲ್ಲಿ ಆಗಿದ್ದು ನಡೆದ ಘಟನೆ ಏನೆಂದರೆ, ನಮಗೆ ಫಸ್ಟ್ ಹೋಗಿ ಏನಾಗಿದೆ ಅಂತ ವಿವರಿಸಿದವರು, ನಮಗೇನು ತೋರಿಸಿಲ್ಲ. ಅದು ಲಾಕ್ ಆಗಿದೆ, ಸೀಲ್ ಆಗಿದೆ, ನೀವು ಅಂತ ನಮ್ಮನ್ನ ರೂಮಿಗೆ ಕರ್ಕೊಂಡೋಗಿ ನಿಮ್ಮದು ಡೀಟೇಲ್ಸ್ ಬೇಕು ಅಂತ ಹೇಳಿದ್ರು. ಯಾಕಂದರೆ ಈಗ ಪ್ರೂಫ್ ಬೇಕಲ್ಲ, ಈಗ ನಮ್ಮದು ತಂದೆ ಅವರು ಅಲ್ವಾ ಇಲ್ವಾ ಅಂತ. ಅದರಂತೆ ನಿಮಗೆ ಏನಾಗಬೇಕು ಗಣಪತಿ, ನಿಮ್ಮ ಹೆಸರೇನು, ಎಷ್ಟು ಮಕ್ಕಳು, ಅದೆಲ್ಲ ಡೀಟೇಲ್ಸ್ ತಗೊಂಡ್ರು. ತಗೊಂಡಾದ್ಮೇಲೆ ಅದಕ್ಕಿಂತ ಮುಂಚೆ ಅವ್ರು ಹೇಳಿದ್ರು ನೀವು ಬರೆದು ಕೊಡಬೇಕು ಅಂತ. ನಾವಿದ ಬರೆಯೋಂಥ ಇದರಲ್ಲಿ ಇಲ್ಲ, ಇದು ಅಂದರೆ ಟೋಟಲ್ ಡಿಸ್ಟರ್ಬ್ ನಾವು. ಅಲ್ಲಿಂದ ನೆಕ್ಸ್ಟ್ ಏನು ಮಾಡಿದ್ರೆ, ನಾನೇ ಅವ್ರಿಗೆ ಹೇಳಿದೆ ನೀವು ಬರೀರಿ, ನಾವು ಹೇಳ್ತೀವಿ, ಅಲ್ಲಿಂದ ಬೇಕಾದ್ರೆ ನಾವು ಸೈನ್ ಮಾಡ್ತೀವಿ ಅಂತ. ಅದರಂತೆ ಅವ್ರು ಮಾಡಿದ್ರು. ತಂದೆ ಮಾತಾಡಿದ್ದಾರೆ, ಏನು ಮಾತಾಡಿದ್ದಾರೆ ಅದು ಸತ್ಯವೂ ಸುಳ್ಳು ನನಗೆ ಗೊತ್ತಿಲ್ಲ. ಆದರೆ ಅವ್ರು ಮಾತಾಡಿದ್ದು ಅವ್ರಿಗೆ ಗೊತ್ತಿಲ್ಲ. ಯಾಕಂದರೆ ಇದಾಗಿ ಮಾಜರ್ ಆಗಿ ಅದೆಲ್ಲ ಮುಗಿದನ್ನು ಕಾರ್ಯ ಮುಗಿದು ನಾವು ಮನೆಗೆ ಬರೋತ್ತಿಗೆ ನನ್ನ ಕೇಳ್ತಿದ್ರು, ನಾನು ಏನು ಹೇಳಿದೆ ಅಂತ ನನ್ನ ಕೇಳಿದ್ರು ಅವರು. ನಾನು ಹೇಳಿದೆ ಗೊತ್ತು ಮರೆತುಬಿಟ್ಟ, ಇಲ್ಲ ನನಗೇನು ಗೊತ್ತಾಗ್ತಿಲ್ಲ, ಬ್ಲ್ಯಾಂಕ್ ಆಗಿ, ಟೋಟಲಿ ಯುವಸ್ ಬ್ಲ್ಯಾಂಕ್. ಅದನ್ನೇ ಯಾವುದು ಕಂಪ್ಲೇಂಟ್ ಅಂತ ಕನ್ಸಿಡರ್ ಮಾಡೋದು ದೊಡ್ಡ ತಪ್ಪಲ್ವಾ? ತಪ್ಪಲ್ವಾ? ಹಾಂ ಹೌದು, ಅದೇ ನಾನು ಹೇಳ್ತಿರೋದು. ಅದಾದಮೇಲೆ ನನ್ನ
ಇನ್ನೊಂದು ಸಹೋದರ ತಮ್ಮಯ್ಯವರು ಇದು ಮಾಡಿದ್ದಾರೆ, ಡಿಪ್ರೆಷನ್ ಆಗಿದ್ದರು. ಯಾಕಂದರೆ 3-4 ವರ್ಷದಿಂದ ಅವರು ಬೆಂಗಳೂರು ಜೊತೆಯಲ್ಲಿದ್ದು, ಯಾವುದು ಗಣಪತಿಯವರು ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿದ್ದರು. ಅಲ್ಲಿ ಅವರಿಗೆ ಸ್ವಲ್ಪ ಏನೋ ಸ್ವಲ್ಪ ಇದರಲ್ಲಿ ವೇರಿಯೇಷನ್ ಇರ್ಬೋದು, ಅದನ್ನು ಇವನು ಸಪೋರ್ಟ್ ಮಾಡಿದ್ದಾನೆ, ಈ ಥರದ ಮಾಡು ಆ ಥರ ಮಾಡು ಅಂತ ಆ ವಿಚಾರವಾಗಿ ಅವರು ಹೇಳಿರ್ತಾರೆ. ಮತ್ತು ಅವರಿಗೆ ಡಿಪಾರ್ಟ್ಮೆಂಟ್ಗಿಂತ ಸಹೋದರನೇ ಮುಖ್ಯ ಇಲ್ವಾ? ಹಾಂ, ಅದನ್ನು ಆ ಥರದಲ್ಲಿ ಈಗ ನಾವು ನಿನ್ನೆ ಬೆಳಿಗ್ಗೆ ಕೊಟ್ಟ ಕಂಪ್ಲೇಂಟೇ ಅಂತಿಮ. ಅಂತಿಮ ಅಂದರೆ ನಾವು ಆ 3 ದಿವಸದಿಂದ ಅವರ ತಮ್ಮ ಪತ್ನಿಗೆ ಆ ಒಂದು ಶಾಕಿಂದ ಹೊರಗೆ ಬರಲಿಕ್ಕೆ ಆಗಿಲ್ಲ. ಮತ್ತು ಅವರು ನಾವೊಂದು ಕಂಪ್ಲೇಂಟ್ ಕೊಡೋಣ, ಡಿಲೇ ಮಾಡಿದ್ರೆ ಏನೇನೋ ಮೀಡಿಯಾದಲ್ಲಿ ಬರ್ತಾಯಿದೆ, ನಮಗೆ ನಾಳೆ ತೊಂದರೆ ಆಗ್ತಾಯಿದೆ. ಆ ವಿಚಾರವಾಗಿ ನಾವು ಕೂತು ಚರ್ಚಿಸಿ ಯಾವ ಥರ ಕಂಪ್ಲೇಂಟ್ ಅವ್ರು ಕೊಡಬೇಕು ಅಂತ ಹೇಳಿದ್ರು, ಅದೇ ಥರ ನಾವು ಕಂಪ್ಲೇಂಟ್ ಅವ್ರ ಮಗನ ಮುಖಾಂತರ ಕೊಟ್ಟಿದ್ದು. ಅವ್ರಿಗೆ ಖುದ್ದು ಬರಲಿಕ್ಕೆ ಸಮಸ್ಯೆ ಇರೋದ್ರಿಂದ ನೆನ್ನೆ ಇದು ಮಾನ್ಯ ಇದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಬಂದಿದ್ದರು, ಅವ್ರ ಜೊತೆ ನಾವು ಸ್ವಲ್ಪ ಸಲಹೆಯನ್ನು ಪಡ್ಕೊಂಡು ನಮ್ಮ ತೊಂದರೆಯನ್ನು ಅವ್ರಿಗೆ ಆಳೋರನ್ನ ಹೇಳ್ಕೊಂಡು ಅವ್ರನ್ನ ನಾವು ನಿಮ್ಮ ಜೊತೆ ಇದ್ದೀವಿ, ನ್ಯಾಯ ಕೊಡಿಸ್ತೀವಿ ಅಂತ ಇದು ಹೇಳಿ, ಮತ್ತು ಠಾಣಾಧಿಕಾರಿ ಬಂದಿದ್ದರು, ಅವರ ಮುಖಾಂತರ ಹೇಳಿ ಅವರು ಅಲ್ಲಿ ಒಪ್ಪಿದ್ರು ಏನಂತ, ನಾನು ಇದನ್ನು ಸ್ವೀಕರಿಸಿ ನಿಮಗೆ ದಾಖಲೆಗಳು ಕೊಡ್ತೀನಿ ಅಂತ. ಆದರೆ ಜೊತೆಯಲ್ಲೇ ಬನ್ನಿ ಅಂತೇಳಿ ನಾವು ಜೊತೆಯಲ್ಲಿ ಹೋಗಿ ಸ್ಟೇಷನಲ್ಲಿ ನೋಡೋತ್ತೀವಿ, ಅವರಿಲ್ಲ, ಸ್ವಿಚ್ಡ್ ಆಫ್ ಫೋನು. ಮತ್ತು ನಾವು ನಮಗೆ ಸಮಸ್ಯೆ ಆಯಿತು, ಅಷ್ಟೊತ್ತಿಗೆ ಟಿ ವಿ ಮೀಡಿಯಾದಲ್ಲಿ ನೀವೆಲ್ಲ ಇದ್ದೀರ, ಅದು ಹೈಲೈಟ್ ಆಯಿತು. ಅಲ್ಲಿಂದ ಲೋಕಲ್ ಟಿ ವಿ ನೋಡ್ತಿದ್ದ ಲೋಕಲ್ ಜನರು ಬಂದು ಅದನ್ನು ಪ್ರತಿಭಟನೆ ಮಾಡಿದ್ರು, ಯಾಕೆ ನೀವು ಕೊಡ್ತಾ ಇಲ್ಲ, ನ್ಯಾಯ ಯಾಕೆ ನೀವು ಕೊಡ್ತಾ ಇಲ್ಲ, FIR ಯಾಕೆ ಮಾಡ್ತಾ ಇಲ್ಲ ಅಂತ. ಹಂಗೆ ಇದಾಯಿತು. ಅಲ್ಲಿಂದ SP ಬಂದರು ಹೇಳಿದ್ರು ಇದು ಆಲ್ರೆಡಿ ಸಿಒಡಲ್ಲಿರೋದ್ರಿಂದ ನಮಗೆ ಕೊಡಲಿಕ್ಕೆ ಹಾಕಿ ಬರೋದಿಲ್ಲ ಅಂತ. ಆ್ಯಕ್ಚುಲಿ ಕಂಪ್ಲೇಂಟೇ ಲಾಡ್ಜ್ ಆಗಿಲ್ಲ, ನಾವು ನಮಗೆ ಹೇಳಿಕೆ ಯಾವುದು ಕಂಪ್ಲೇಂಟ್ ಅಂತ ನಾವು ಆಫೀಷಿಯಲಿ ನಾವು ಕೊಡಲಿಲ್ಲ. ಯಾವುದು ಕೊಟ್ಟಿದೆ ನೆನ್ನೆ ಸಾಯಂಕಾಲ ಹೋಗಿ ಕೊಟ್ಟಿದ್ದು, ದಟ್ ಈಸ್ ದ ರಿಯಲ್ ಇದು ಯಾವುದು ಕಂಪ್ಲೇಂಟು. ಅದ್ರ ಮುಖಾಂತರ ಕ್ರಮ ಕೈಗೊಂಡರೆ ನ್ಯಾಯ ಸಿಗ್ತದೆ ನನ್ನ ಅನಿಸಿಕೆ ಪ್ರಕಾರ. ಸೊ ಇವತ್ತು ನೀವು ಕೋರ್ಟಲ್ಲಿ ಫೈಲ್ ಮಾಡಿರುವಂಥ ಸೇಮ್ ಕಂಪ್ಲೇಂಟ್ನ ಫೈಲ್ ಮಾಡಿದ್ದೀರಿ? ಯಾಕಂದರೆ ಅಲ್ಲಿ ಅವರು ನಾವೊಂದು ಅಡ್ಮಿಟ್ ಮಾಡ್ಕೊಳ್ಳಿಲ್ಲ, ಜಸ್ಟ್ ಅವರು ಒಂದು ಇದು ಬರೆದು ಕೊಟ್ಟಿದ್ದ ಇದು ಸಿಒಡ್ ಇರೋದ್ರಿಂದ ಇದನ್ನು ಅವರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ. ಅದರಲ್ಲಿ ಅರ್ಥ ಇಲ್ಲ. ಈಗ ಸೆಷನಲ್ಲಿ ಇವತ್ತು ಏನಾಯ್ತಂದರೆ ಆ್ಯಕ್ಚುಲಿ ಇದು ತಗೊಳ್ತಾರೆ, ನಮ್ಮ ತಂದೆದು ಇದು ತಗೊಳ್ತಾರೆ ಕಂಪ್ಲೇಂಟು. ತಂದೆ ಕಂಪ್ಲೇಂಟೇ ಮಾಡಿಲ್ಲ, ತಂದೆಗೆ ಏನು ವಿಚಾರನೇ ಗೊತ್ತಿಲ್ಲ. ಇದನ್ನು ಕಂಪ್ಲೇಂಟನ್ನು ಮಾಡಿದ್ರೆ ಜನಸಾಮಾನ್ಯರು ನ್ಯಾಯ ಸಿಗ್ತದೆ ಇದು ನಮಗೆ ಇಲ್ವಾ ಆ ಥರದಲ್ಲಿ? ಅದಕ್ಕಾಗಿ ನಮ್ಮದು ಈ ಕಂಪ್ಲೇಂಟ್ ಇಸ್ ದ ರಿಯಲ್ ಕಂಪ್ಲೇಂಟು. ಇದರ ಮುಖಾಂತರ ಕ್ರಮ ಕೈಗೊಳ್ಳಿ, ಇದು ಮಾಡ್ಕೊಳ್ಳಿ, ಯಾವುದು ಇನ್ವೆಸ್ಟಿಗೇಟ್ ಮಾಡಲಿ, ಅದಕ್ಕೆ ಸತ್ಯಾಂಶ ಹೊರಗೆ ಬರ್ತದೆ. ಮತ್ತು ಸುಮಾರು ಇದು ಲೋಪದೋಷಗಳಿದ್ದೇವೆ, ಅದು ನಾನು ಲಾಡ್ಜದ್ದು ಲೋಪದೋಷ ಅಂತ ಹೇಳೋದಿಲ್ಲ, ಏನು ಅಂತ ಹೇಳೋದಿಲ್ಲ. ಆ್ಯಕ್ಚುಲಿ ಮಾಜನ್ ಮಾಡೋದಕ್ಕೆ ನಾನು ಜೊತೆಯಲ್ಲೇ ಇದ್ದೆ, ಪಿನ್ ಟು ಪಿನ್ ನಾನು ನೋಡಿದ್ದೀನಿ. ಮತ್ತು ಒಂದು ನನಗೆ ಸಂಶಯ ಏನಾಗ್ತದೆ, ಅದರಲ್ಲಿ ಒಂದು ಇದಿದೆ ಬಾಗಿಲು ಪಕ್ಕದಲ್ಲಿ ಒಂದು ವಿಂಡೋ ಇದೆ, ಅದನ್ನು ಬೇರೆ ಮಾಯ ಇದು ಇವ್ರಿಗೆ ನಾನು ತಿಳಿಸಿದ್ದೇನೆ. ಆ ವಿಂಡೋದಲ್ಲಿ ಯಾರು ಬೇಕಾದ್ರೆ ಒಳಗೆ ಹೋಗೋದು ಬರುವಂಥಷ್ಟು ಇದಿದೆ, ಗ್ರಿಲ್ಸ್ ಏನು ಯಾವುದು ಇದಿಲ್ಲ, ಇದು ಸ್ಪೇಸ್ ಇದೆ ಇದಿಲ್ಲ. ಮತ್ತು ಸೆಕೆಂಡ್, ಅವರು ಇದು ಮಾಡಿಕೊಂಡಿರ್ಬೋದು ಅಂತ ಅದಕ್ಕೆ ನನಗೆ 100ಕ್ಕೆ 100 ಹೇಳ್ತೀನಿ, ಅವರಂಥ ಮನುಷ್ಯರೇ ಅಲ್ಲ, ಯಾವುದು ಈ ಥರ ಯಾವುದು ಸುಸೈಡ್ ಮಾಡುವಂಥ ಮನುಷ್ಯನೇ ಅಲ್ಲ. ನಾನು ಹತ್ತಿರದಿಂದ ಬರಲೆ ಅವನ್ನ, ಯಾಕಂದರೆ ನಾವು ಜೊತೆಯಲ್ಲಿ ಬೆಳೆದವರು, ಚಾನ್ಸೇ ಇಲ್ಲ ಆಗೋದು. ಎರಡನೇದು, ಅವ್ರು ಅದು ಮಾಡೋದ್ರೆ ಯಾಕೆ ಇದು ಬುಲೆಟ್ಸ್ ಇದು ಮಾಡಿ ಫೈರ್ ಮಾಡಬೇಕಾಗಿತ್ತು? ಒಂದು ಅವ್ರ ಪಿಲ್ಲೋ ಹತ್ರ ಒಂದು ಫೈರ್ ಆಗಿದೆ, ಇನ್ನೊಂದು ಬೆಡ್ಡದ ಮಧ್ಯದ ಹಿಂಗೆ ಪಾಸ್ ಆಗಿದೆ. ಇದರಲ್ಲಿ ಏನೋ ಸಂಶಯ ಇದೆ ನನಗೆ ಅಷ್ಟು ಇರೋದು. ನಿಮಗೆ ಹೇಗಿದ್ರೆ ಕ್ಲಿಯರ್ ಆಗಿ ಹೇಳೋದಿದ್ರೆ ಇದು ಸೂಸೈಡ್ ಅಲ್ಲ ಮರ್ಡರ್ ಅನ್ನುವಂತಹ ಒಂದು ಡೌಟ್ ಇದೆಯಾ? ಅನಿಸ್ತಾ ಇದೆ ನನಗೆ. ನನಗೆ ಸ್ಟಾರ್ಟಿಂಗ್ ಏನು ನನಗೆ ಟೋಟಲ್ ಐ ವಾಸ್ ಬ್ಲ್ಯಾಂಕ್ 3 ದಿವಸ, ನನಗೆ ಅದು ಹೊರ ಬರೋದಕ್ಕೆ ನನಗೂ ಟೈಮ್ ಬೇಕಾಯ್ತು ಎಲ್ಲರಿಗೂ. ಅಷ್ಟು ನೋವು ಇದೆ ಅಲ್ವಾ. ಈಗ ನನ್ನ ಮನಸ್ಸಿಗೆ ಇವತ್ತು ಸ್ವಲ್ಪ ಕೂತು ಯೋಚನೆ ಮಾಡ್ತೀವಿ, ನಾನು ಒಂದು ಆ್ಯಂಗಲಲ್ಲಿ ಯೋಚನೆ ಮಾಡಿದ್ರೆ ಹಿಂಗೆ ಅಂತ ಬರ್ತಾಯಿದೆ, ಇನ್ನೊಂದು ಆ್ಯಂಗಲ್ಲಿ ಯೋಚನೆ ಮಾಡಿದ್ರೆ ಇದು ಬೇರೆ ಏನೋ ನಡೆದಿದೆ ಅಂತ ಅನಿಸ್ತದೆ. ಯಾಕಂದರೆ ಅವರು ಇದು ಮೀಡಿಯಾದಲ್ಲಿ ಬಂದು ಹೇಳಿದ್ದಾರೆ, ಹೇಳ್ಬಿಟ್ಟು ಅವರು ಎಲ್ಲಿಗೆ ಹೋಗಿದ್ದು ಯಾರು ಗೊತ್ತಿಲ್ಲ ಅಷ್ಟು ಕ್ಲಿಯರಾಗಿ. ರೂಮ್ಗೆ ಬಂದಿರ್ಬೋದು, ಅಲ್ಲಿ ಊಟ ನಾವ್ರನ್ನ ಸ್ವಲ್ಪ ವಿಚಾರಣೆ ಮಾಡಿದೆ, ಊಟ ಮಾಡಿದ್ರೆ ಏನಂತ ಇಲ್ಲ, ನನಗೆ ಬೇರೆ ಕಡೆ ಊಟ ಅರೇಂಜ್ ಆಗಿದೆ ಹೇಳ್ಬಿಟ್ಟು ಇದು ಮಾಡಿದ್ದಾರೆ. ಮತ್ತು ಹೌದು, ಆ ಈಗ ಇದಾದಮೇಲೆ ಎಷ್ಟು ಆಲ್ಮೋಸ್ಟ್ 1:30 ಆಗಿದೆ, 11:30 ಮತ್ತು ನಮಗೆ ಗೊತ್ತಾಗಬೇಕಂದ್ರೆ 8:30 ಆಯಿತಾ. ಅಷ್ಟು ಗಂಟೆ ಏನಾಯಿತು, ಎಲ್ಲಿ ಹೋಯಿತು, ಹೆಂಗೆ ಇನ್ಫಾರ್ಮೇಷನ್ ನಮಗೆ ಬಂತು, ಅದೆಲ್ಲ ತುಂಬ ಒಂದು ಅನುಮಾನ ಇಲ್ಲಿ ಬರ್ತಾ ಇದೆ. ಮತ್ತು ಅವರು ಇದು ಯಾವುದು ಸುಸೈಡ್ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ವಿಚಾರ, ಫೈರ್ ಹಂಗೆ ಆಯಿತು ನನಗೆ ಸಂಶಯ, ಯಾರಾದರೂ ಬಂದು ಯಾರಾದರೂ ಅಟ್ಯಾಕ್ ಮಾಡಿ ಏನಾದೊಂದು ಮಾಡಿ ಇದು ಒಂದು ಕನ್ಕ್ಲೂಷನ್ಗೆ ಬಂದಿರ್ಬೋದು ಅಂತ. ಇದು ನ್ಯಾಯ ತನಿಖೆ ಆಗಲೇಬೇಕು, ದಯವಿಟ್ಟು COD ಕೊಟ್ಟರೆ, ಅಲ್ಲ CBIಗೆ ಕೊಟ್ಟರೆ ಆಗ್ಬೋದು. ಇದು ನನ್ನ ನಂಬಿಕೆ ವಿಶ್ವಾಸ ಇಲ್ಲ ಅಂತಲ್ಲ, ಈಗ ನಾವು ಕೊಟ್ಟ ಕಂಪ್ಲೇಂಟ್ ಅವ್ರು ತಗೊಳ್ತಾ ಇಲ್ಲ, ಇನ್ನು ನಾವು ಯಾವ ಥರ ನಂಬಲಿ, ನ್ಯಾಯ ಕೊಡಿಸಿ ಅಷ್ಟೇ, ಇನ್ನೇನಿಲ್ಲ ಇಲ್ವಾ? ಯಾಕಂದರೆ ಇದು ಒಂದಲ್ಲ 3-4 ಇನ್ಸಿಡೆಂಟ್ಸ್ ಆಗಿದೆ, ಯಾವುದು ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ. ಇದು ಕಂಟಿನ್ಯೂ ಆಗೋದು ಬೇಡ, ಇಲ್ಲಿಗೆ ಒಂದು ಸ್ಟಾಪ್ ಕೊಡೋಣ, ಅಟ್ಲೀಸ್ಟ್ ಎಲ್ಲ ಕರೆಕ್ಟಾಗಿ ಫಾಲೋ ಮಾಡಿಕೊಂಡು ನ್ಯಾಯ ಸಿಗುವಂಥ ವ್ಯವಸ್ಥೆ ಆಗಲಿ. ನಿಮ್ಮೆಲ್ಲರ ಸಹಕಾರ ಕೊಡಿ, ಆದಷ್ಟು ಒಗ್ಗಟ್ಟಿನಿಂದ ಇದಕ್ಕೆ ಒಂದು ಇದು ಮಾಡ್ಕೊಂಡು ನ್ಯಾಯ ಸಿಗುವಂಥ ಒಂದು ವ್ಯವಸ್ಥೆ ಮಾಡಿಕೊಡೋಣ. ಸರ್, ಇವತ್ತು ಫೈಲ್ ಮಾಡಿರುವಂತಹ ಪ್ರೈವೇಟ್ ಕಂಪ್ಲೇಂಟಲ್ಲಿ ಏನೇನು ಅಂಶಗಳನ್ನು ನೀವು ಮೆನ್ಷನ್ ಮಾಡಿ? ಸ್ವಲ್ಪ ಇದರಿಂದ ನಾನು ಸ್ವಲ್ಪ ಹೊರಗಿದ್ದೆ, ಇದು ಸ್ವಲ್ಪ ಇವರು ಹೇಳ್ಕೊಡ್ತಾರೆ ಅದ್ರದ್ದು, ನನಗೆ ಅಲ್ಲಿ ಹೋಗ್ಲಿಕ್ಕೆ ಆಗಿಲ್ಲ, ಕಾರಣದಿಂದ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸಂಕೇತ್ ಪೂವರ್ ಇದ್ದಾರೆ, ಅವ್ರು ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ನಿಮಗೆ. ಸೊ ಈ ಬಗ್ಗೆ ಹೇಳೋದಕ್ಕೆ ಖುದ್ದು ಅವರ ಪರ ವಕೀಲರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಸೊ ಅವ್ರನ್ನೂ ಕೂಡ ಕೇಳೋಣ. ಸರ್, ಇವತ್ತು ಫೈಲ್ ಮಾಡಿರುವಂತಹ ಈ ಪ್ರೈವೇಟ್ ಕಂಪ್ಲೇಂಟಲ್ಲಿ ಏನೆಲ್ಲ ಅಂಶಗಳನ್ನು ನೀವು ಉಲ್ಲೇಖ ಮಾಡಿದ್ದೀರಿ ಅಂತ? ಈ ಪ್ರೈವೇಟ್ ಕಂಪ್ಲೇಂಟಲ್ಲಿ
ದಿನಾಂಕ 10/7/2016 ಲೇಟ್ ಎಂ ಕೆ ಗಣಪತಿ ಅವರ ವಿಡೋ ಮಿಸಸ್ ಪಾವನ ಕೆಕ್ಕೆ ಮತ್ತು ಅವರ ಹಿರಿಯ ಮಗ ನಿಹಾಲ್ ಗಣಪತಿ ಅವರು ಏನು ಎಲಿಜ್ ಮಾಡಿದ್ದಾರೆ ಏನಂದರೆ ಅದೇ ನಿಮಗೆ ಗೊತ್ತಿದೆ ಈ ಕ್ರೊನಾಲಜಿಕಲ್ ಆರ್ಡರ್ ಆಗಿ 7/7/2016 ಮಡಿಕೇರಿ ವಿನಾಯಕ ಲಾಡ್ಜಲ್ಲಿ ಅವರು ನೇಣು ಬಿಗಿದಿರೋ ಸ್ಥಿತಿಯಲ್ಲಿ ಅವರ ಪಾರ್ಥಿವ ಶರೀರ ಕಂಡು ಬಂತು. ಹಾಗೆ ಈ ಯಾವುದು ನಿಮ್ಮ ವಿಜುವಲ್ ಮೀಡಿಯಾ ಮತ್ತು ಸೋಷಲ್ ಮೀಡಿಯಾದಲ್ಲಿ ಅವರು ಸಾಯುವ ಮೊದಲು ಮೀಡಿಯಾದಲ್ಲಿ ಕನ್ಫೆಸ್ ಮಾಡಿರೋ ಒಂದು ಡೈಯಿಂಗ್ ಡಿಕ್ಲರೇಷನ್ ಕೂಡ ನೋಡಲಿಕ್ಕೆ ಕಂಡು ಬಂತು. ಸೊ ಅದು ನೋಡಿ ನಮಗೆ ಯಾಕೆ ಅವರು ಹಾಗೆ ಮಾಡಿದ್ದಾರೆ ಅಂತ ಹೇಳಿದೊಂದು ಮನವರಿಕೆ ಆಯಿತು. ಸೊ ಅವರು ಅವರ ಸಾವಿಗೆ ಯಾರು ಕಾರಣ ಅಂತ ಹೇಳಿಬಿಟ್ಟು ಡೈರೆಕ್ಟಾಗಿ ಎಲಿಜ್ ಮಾಡಿದ್ದಾರೆ. ಸೊ ಈ ಎಲಿಜ್ ಮಾಡಿರೋ ಮೂರು ವ್ಯಕ್ತಿಗಳು ಭಾರಿ ಪ್ರಭಾವಿ ವ್ಯಕ್ತಿಗಳು. ಸೊ ಹಾಗಾಗಿ ಅವರು ಅವರ ಆಫೀಸದ ಏನೋ ಒಂದು ಇನ್ಫ್ಲುಯೆನ್ಸ್ ಇದೆ ಅದನ್ನ ಯೂಸ್ ಮಾಡಿಕೊಂಡು FIR ರಿಜಿಸ್ಟರ್ ಆಗಲಿಕ್ಕೆ ಬಿಡ್ತಾ ಇಲ್ಲ. ಸೊ ಇವರು ದಿನಾಂಕ 10/7/2016 ಏನು FIR ರಿಜಿಸ್ಟರ್ ಮಾಡಲಿಕ್ಕೆ ಹೋಗಿದ್ದರು ಅವಾಗ ಅದನ್ನ ರೆಫ್ಯೂಸ್ ಮಾಡಿದ್ದಾರೆ. ಸೊ ರೆಫ್ಯೂಸ್ ಮಾಡಿದ್ದಕ್ಕೆ ಎಂಡೋರ್ಸ್ಮೆಂಟು ಕೊಟ್ಟಿದ್ದಾರೆ. ಸೊ ಎಂಡೋರ್ಸ್ಮೆಂಟನ್ನ ನಾವು ಯೂಸ್ ಮಾಡಿಕೊಂಡು ಸೆಕ್ಷನ್ 200 CRPCಯಲ್ಲಿ ಅವರ ಮಗನ ಮೂಲಕ ನಾವು ಒಂದು ಪ್ರೈವೇಟ್ ಕಂಪ್ಲೇಂಟನ್ನ ರಿಜಿಸ್ಟರ್ ಮಾಡಿದ್ದೀವಿ. ಸೊ ನಾವು ಜಡ್ಜಲ್ಲಿ ಏನು ಪ್ರೇಯರ್ ಕೇಳ್ಕೊಂಡಿದ್ದೀವಿ ಅಂದರೆ ಟು ಡೈರೆಕ್ಟ್ ದ ಪೊಲೀಸ್ ಟು ರಿಜಿಸ್ಟರ್ ಅನ್ FIR. ಸೊ ಅದೀಗ PCR ರಿಜಿಸ್ಟರ್ ಆಗಿದೆ ಪ್ರೈವೇಟ್ ಕಂಪ್ಲೇಂಟ್. ಸೊ ದಿನಾಂಕ 18/7/2016 ಅಂದರೆ ಮುಂದಿನ ಸೋಮವಾರ ಹಿಯರಿಂಗಿಗೆ ಹೋಗಿದೆ. ಇದು ಅವರ ಪರ ವಕೀಲರು ಹೇಳ್ತಾ ಇರುವಂತಹ ಮಾತುಗಳು. ಇದೇ ತಿಂಗಳು 18ನೇ ತಾರೀಕು ಈ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಮುಂದಿನ ಹಿಯರಿಂಗ್ ಕೂಡ ಇರುತ್ತೆ. ಆವಾಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸೋದಕ್ಕೆ ಪೊಲೀಸರಿಗೆ ಸೂಚನೆಯನ್ನು ಕೋರ್ಟ್ ನೀಡುತ್ತೋ ಇಲ್ಲವೋ ಅನ್ನುವಂಥದ್ದು ಕೂಡ ಗೊತ್ತಾಗಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಾಮು ಜೊತೆಗೆ ಸುನೀಲ್ TV9 ಮಡಿಕೇರಿ.